आत्मीय विद्यार्थी मित्रू ने वीक्षक मित्रू सानी पृथ्वीराज एजुकेशन चानल स्वागत आत्मीय ना वीडियो कर्नाटक प्रौढ़ शिक्षण परीक्षा मंडल प्रकट सवि इपत् इपतने साल मादरी प्रश्न पत्रिके ना वीडियो नोड़े ना वो सवि इपत् साल मादरी प्रश्न पत्रिके भाग ए ना ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀವಿ ಅದರ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀವಿ ಅದನ್ನು ಕ್ಲಿಕ್ ಮಾಡ್ಕೊಂಡು ಅದನ್ನು ತಾವು ನೋಡಬಹುದು ಈಗ ಈ ವಿಡಿಯೋದಲ್ಲಿ ನಾವು ಭಾಗ ಬಿ ಅಂದ್ರೆ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 2020-21 ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದೀವಿ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತಕಂತ ಹೇಳ್ತಾ ಈಗ ವಿಡಿಯೋನ ಪ್ರಾರಂಭಿಸೋಣ ಪ್ರಶ್ನೆ 6 ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಮೂರು ಬಹುಆಯ್ಕೆ ಪ್ರಶ್ನೆಗಳು ಇರುತ್ತವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಪ್ರಶ್ನೆ 14 ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಎ ಹೈಡ್ರೋಜನ್ ಬಿ ಕ್ಲೋರಿನ್ ಸಿ ಕಾರ್ಬನ್ ಡೈಆಕ್ಸೈಡ್ ಡಿ ನೈಟ್ರೋಜನ್ ಸರಿಯಾದ ಉತ್ತರ ಆಪ್ಷನ್ ಎ ಹೈಡ್ರೋಜನ್ ಪ್ರಶ್ನೆ 15 ಇವುಗಳಲ್ಲಿ ಸಂಕಲನ ಕ್ರಿಯೆಗೆ ಒಳಪಡುವ ಹೈಡ್ರೋಕಾರ್ಬನ್ ಎ C2H6 ಬಿ C3H8 ಸಿ CH4 ಡಿ C3H6 ಸರಿಯಾದ ಉತ್ತರ ಆಪ್ಷನ್ ಡಿ C3H6 ಇದರ ಒಂದು ವಿವರಣೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮಾತ್ರ ಸಂಕಲನ ಕ್ರಿಯೆ ಒಳಪಡುತ್ತವೆ ಪ್ರಶ್ನೆ 16 ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದು ಆವರ್ತದ ಎಡದಿಂದ ಬಲಕ್ಕೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರವು ಎ ಹೆಚ್ಚಾಗುತ್ತದೆ ಬಿ ಬದಲಾಗುವುದಿಲ್ಲ ಸಿ ಕಡಿಮೆಯಾಗುತ್ತದೆ ಡಿ ಮೊದಲು ಹೆಚ್ಚಾಗಿ ನಂತರ ಕಡಿಮೆಯಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಡಿಮೆಯಾಗುತ್ತದೆ ಪ್ರಶ್ನೆ ಮುಖ್ಯ ಪ್ರಶ್ನೆ 7 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ಮೂರು ಪ್ರಶ್ನೆಗಳು ಇರುತ್ತವೆ ಪ್ರಶ್ನೆ 17 ಮಾರ್ಜಕಗಳನ್ನು ಬಳಸಿ ನೀರಿನ ಗುಣಸುತನವನ್ನು ಪರೀಕ್ಷಿಸಬಹುದೇ ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಉತ್ತರ ಮಾರ್ಜಕಗಳನ್ನು ಬಳಸಿ ನೀರಿನ ಗುಣಸುತನವನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ ನೀರಿನ ಗುಣಸುತನಕ್ಕೆ ಕಾರಣವಾದ ಲವಣಗಳು ಮಾರ್ಜಕದೊಂದಿಗೆ ವರ್ತಿಸಿ ಚರಟ ಉಂಟುಮಾಡುವುದಿಲ್ಲ ಪ್ರಶ್ನೆ 18 ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 17ನೇ ಗುಂಪಿನ ಧಾತುಗಳು ಕ್ರಮವಾಗಿ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಆಗಿವೆ ಇವುಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವ ಪ್ರವೃತ್ತಿ ಯಾವ ಧಾತುವಿನಲ್ಲಿ ಹೆಚ್ಚಾಗಿದೆ ಏಕೆ ಉತ್ತರ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವ ಪ್ರವೃತ್ತಿ ಫ್ಲೋರಿನ್ ಧಾತುವಿನಲ್ಲಿ ಹೆಚ್ಚಾಗಿದೆ ಕಾರಣ ಎಲೆಕ್ಟ್ರಾನ್ ಪಡೆದುಕೊಳ್ಳುವ ಪ್ರವೃತ್ತಿ ಕಂಬ ಸಾಲಿನಲ್ಲಿ ಕೆಳಗೆ ಸಾಗಿದಂತೆ ಕಡಿಮೆಯಾಗುತ್ತದೆ ಪ್ರಶ್ನೆ 19 ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿವೆ ಏಕೆ ಉತ್ತರ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ ಆದ್ದರಿಂದ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿವೆ ಮುಖ್ಯ ಪ್ರಶ್ನೆ 8 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಪ್ರಶ್ನೆಗಳು ಇರುತ್ತವೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ಪ್ರಶ್ನೆ 20 ನಾಲ್ಕು ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಒಂದು ಕೀಟೋನ್ ಅನ್ನು ಹೆಸರಿಸಿ ಮತ್ತು ಅದರ ರಚನೆ ವಿನ್ಯಾಸವನ್ನು ಬರೆಯಿರಿ ಮತ್ತೊಮ್ಮೆ ಕೇಳಿ ಪ್ರಶ್ನೆ ಪ್ರಶ್ನೆ 20 ನಾಲ್ಕು ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಒಂದು ಕೀಟೋನ್ ಅನ್ನು ಹೆಸರಿಸಿ ಮತ್ತು ಅದರ ರಚನಾ ವಿನ್ಯಾಸವನ್ನು ಬರೆಯಿರಿ ಉತ್ತರ ನಾಲ್ಕು ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಕೀಟೋನ್ ಬ್ಯೂಟೆನೋನ್ ಅದರ ವಿನ್ಯಾಸ ರಚನೆ ವಿನ್ಯಾಸ ಈ ರೀತಿಯಾಗಿರುತ್ತದೆ ಅಥವಾ ಈ ಒಂದು ಪ್ರಶ್ನೆಗೆ ಚಾಯ್ಸ್ ಒಂದು ಪ್ರಶ್ನೆ ಇರುತ್ತದೆ ಕಾರ್ಬನ್ ಸಂಯುಕ್ತಗಳ ದಹನ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರ ಕಾರ್ಬನ್ ಸಂಯುಕ್ತಗಳು ದಹನ ಕ್ರಿಯೆಗೆ ಒಳಪಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ನೀರು ಹಾಗೂ ಶಾಖ ಬಿಡುಗಡೆ ಮಾಡುತ್ತವೆ ಉದಾಹರಣೆಗೆ ಮಿಥೇನ್ ಗಾಳಿಯಲ್ಲಿ ಉರಿದಾಗ ಕಾರ್ಬನ್ ಡೈಆಕ್ಸೈಡ್ ನೀರು ಹಾಗೂ ಶಾಖ ಬಿಡುಗಡೆ ಮಾಡುತ್ತದೆ CH4+O2 ಗಿವ್ಸ್ ರೈಸ್ ಟು CO2+H2O+ ಶಾಖ ಮತ್ತು ಬೆಳಕು ಪ್ರಶ್ನೆ 21 ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತದೆ ಎಂಬುದನ್ನು ತೋರಿಸಲು ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆದು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ದ್ರಾವಣವನ್ನು ಗುರುತಿಸಿ ಸೊ ಈ ರೀತಿಯಾಗಿರ್ತಕ್ಕ ಒಂದು ಚಿತ್ರವನ್ನು ಬರೆದು ಇಲ್ಲಿ ನಾವು ರೆಡ್ ಅಂಡರ್ಲೈನ್ ಮಾಡಿದ್ದೀವಿ ಆ ಒಂದು ಕೇಳ್ತಕ್ಕಂಥ ಭಾಗವನ್ನು ತಗೋತ ಮಾಡಬೇಕು ಪ್ರಶ್ನೆ 22 ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಬಿಳಿಯ ಪ್ರಕ್ಷೇಪ ಉಂಟಾಗುತ್ತದೆ ಆದರೆ ಅದೇ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಅಧಿಕ ಪ್ರಮಾಣದಲ್ಲಿ ಹಾಯಿಸಿದಾಗ ಪ್ರಕ್ಷೇಪ ಕಾಣುವುದಿಲ್ಲ ಏಕೆ ಉತ್ತರ
सोडियम कार्बोनेट शारीरिक हाइड्रोक्लोरिक आम्ल वर्तिसिदाग बिडुगडेयागुव कार्बन डाइऑक्साइड ई अनिलवन्नु सुण्णद तिळिनीर मूलक हायिसिदाग बिळिय प्रक्षेप उंटागुत्तदे ई अनिलवन्नु सुण्णद तिळिनीर मूलक अधिक प्रमाणदल्लि हायिसिदाग प्रक्षेप काणुत्तदे एकेंदरे क्याल्सियम कार्बोनेट नीरिनल्लि विलीनगोळ्ळुव क्याल्सियम बैकार्बोनेट आगि परिवर्तनेगोळ्ळुत्तदे। मुख्य प्रश्ने 9 केळगिन प्रश्नेगळिगे उत्तरिसि मूरु प्रश्नेगळिरुत्तवे प्रतियोंदु प्रश्नेगू मूरु अंक। प्रश्न 23 मेंडलीवर आवर्त कोष्टक मिति विवरी उत्तर मेंडलीवन आवर्त कोष्ट मिति कोष्टक हाइड्रोजन के स्थिव स्थान कल साध्यव समस्थानी मेंडलीवन आवर्त कोष्ट के सवाल धातु परमाणु राशिया ऐरक क्रम कायदक साध्यव प्रश्ने चॉयस प्रश्न प्रश्ने न्यूलैंड्स रवर अष्टक नियम मिति विवरी उत्तर अष्टक नियम केवल क्याल्सियम वे मात्र अन्वय क्याल्सियम नर प्रति 8ने धातु गुण मोदलने धातु गुणगते न्यूलैंड्स रवर निसर्गली केवल 56 धातु भविष्य याद धातु आविष्कार ऊहिद नर हलवर होस धातु आविष्क अुण अष्टक नियम के सरीहंद ತನ್ನ ಕೋಷ್ಟಕದಲ್ಲಿ ಸರಿಹೊಂದಿಸಲು ನ್ಯೂಲ್ಯಾಂಡ್ಸ್ ರವರು ಒಂದೇ ಸ್ಥಳದಲ್ಲಿ ಎರಡು ಧಾತುಗಳನ್ನು ಇರಿಸಿದರು ಅಷ್ಟೇ ಅಲ್ಲದೆ ಕೆಲವು ಹೋಲಿಕೆ ಇಲ್ಲದ ಧಾತುಗಳನ್ನು ಒಂದೇ ಸ್ವರದಡಿಯಲ್ಲಿ ಇರಿಸಿದರು। ಪ್ರಶ್ನೆ 24 ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿರುವ ಒಂದು ವ್ಯತ್ಯಾಸವನ್ನು ಬರೆಯಿರಿ। ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಸಹವೇಲೆನ್ಸಿ ಬಂಧವನ್ನು ಏರ್ಪಡಿಸುತ್ತದೆ ಆದರೆ ಅಯಾನಿಕ್ ಬಂಧವನಲ್ಲ ಏಕೆ ವಿವರಿಸಿ। ಉತ್ತರ ವ್ಯತ್ಯಾಸ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳು ಏಕೆ ಬಂಧ ಇರುತ್ತದೆ ಇದು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇರುತ್ತದೆ। ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಡಿಮೆ ಕ್ರಿಯಾಶೀಲ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲ। ಮುಂದಿನ ಒಂದು ಪ್ರಶ್ನೆ ಉತ್ತರ ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಸಹವೇಲೆನ್ಸಿಯ ಬಂಧವನ್ನು ಏರ್ಪಡಿಸುತ್ತದೆ ಆದರೆ ಅಯಾನಿಕ್ ಬಂಧವನ್ನಲ್ಲ ಏಕೆಂದರೆ ಹೊರ ಕವಚದಲ್ಲಿನ ಎಲೆಕ್ಟ್ರಾನ್ ಕಳೆದುಕೊಳ್ಳುವುದರಿಂದ ಅಥವಾ ಪಡೆದುಕೊಳ್ಳುವುದರಿಂದ ಅಯಾನಿಕ್ ಬಂಧ ಏರ್ಪಡುತ್ತದೆ। ಕಾರ್ಬನ್ ಹೊರ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳು ಇರುವುದರಿಂದ ಎಲೆಕ್ಟ್ರಾನ್ ಕಳೆದುಕೊಳ್ಳಲು ಹೆಚ್ಚು ಶಕ್ತಿ ಬೇಕಾಗುತ್ತದೆ ಅಥವಾ ಪಡೆದುಕೊಂಡರೆ ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಕಾರ್ಬನ್ನಿನ ಬೀಜ ಕೇಂದ್ರದಿಂದ ಸಾಧ್ಯವಿಲ್ಲ। ಪ್ರಶ್ನೆ 25 ಲೋಹದ ಮೇಲೆ ಅವಯವ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಒಂದು ಲೋಹದ ಚೂರು ಎರಡನೇದು ನಿರ್ಗಮನಾಳ। ಸೊ ಈ ರೀತಿಯಾಗಿರತಕ್ಕಂತ ಒಂದು ಚಿತ್ರ ಬರೆದು ಇಲ್ಲಿ ಕೊಟ್ಟಿರತಕ್ಕಂತಹ ಲೋಹದ ಚೂರುಗಳು ಇಲ್ಲಿ ಬರುತ್ತದೆ ಇದು ಲೋಹದ ಚೂರುಗಳು ಮತ್ತು ಇದು ನಿರ್ಗಮನಾಳ ಈ ಎರಡು ಭಾಗಗಳನ್ನು ಗುರುತಿಸಬೇಕು। ಮುಖ್ಯ ಪ್ರಶ್ನೆ 10 ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪ್ರಶ್ನೆ ಇರುತ್ತೆ 4 ಅಂಕ। ಪ್ರಶ್ನೆ 26 ಎ ಮಿಶ್ರ ಲೋಹಗಳು ಎಂದರೇನು ಸೀಸ ಮತ್ತು ತವರನ್ನು ಘಟಕಗಳನ್ನಾಗಿ ಹೊಂದಿರುವ ಮಿಶ್ರ ಲೋಹವನ್ನು ಹೆಸರಿಸಿ ಮತ್ತು ಅದರ ಒಂದು ಉಪಯೋಗವನ್ನು ಬರೆಯಿರಿ। ಬಿ ಉಭಯವರ್ತಿ ಆಕ್ಸೈಡ್ ಎಂದರೇನು ಲೋಹಗಳ ಯಾವುದಾದರೂ ಎರಡು ರಾಸಾಯನಿಕ ಲಕ್ಷಣಗಳನ್ನು ಬರೆಯಿರಿ। ಉತ್ತರ ಎ ಮಿಶ್ರ ಲೋಹಗಳು ಎರಡು ಅಥವಾ ಹೆಚ್ಚು ಲೋಹಗಳ ಲೋಹ ಅಲೋಹಗಳ ಸಮರೂಪ ಮಿಶ್ರವನ್ನು ಮಿಶ್ರ ಲೋಹ ಎನ್ನುವರು ಸೀಸ ಮತ್ತು ತವರವನ್ನು ಘಟಕವನ್ನಾಗಿ ಹೊಂದಿರುವ ಮಿಶ್ರ ಲೋಹ ಬೆಸುಗೆ ಲೋಹ ಉಪಯೋಗ ಇದನ್ನು ವಿದ್ಯುತ್ ತಂತಿಗಳ ಬೆಸುಗೆಯಲ್ಲಿ ಉಪಯೋಗಿಸುವರು। ಪ್ರಶ್ನೆ ಬಿ ಉಭಯವರ್ತಿ ಆಕ್ಸೈಡ್ ಆಮ್ಲಿ ಹಾಗೂ ಪ್ರತ್ಯಾಮ್ಲಿ ಗುಣಗಳೆರಡನ್ನೂ ಪ್ರದರ್ಶಿಸುವ ಆಕ್ಸೈಡ್ಗಳಿಗೆ ಉಭಯವರ್ತಿ ಆಕ್ಸೈಡ್ಗಳೆನ್ನುವರು ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳು ಒಂದು ಲೋಹಗಳು ಗಾಳಿಯೊಂದಿಗೆ ವರ್ತಿಸಿ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಎರಡನೇದಾಗಿ ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಎನ್ನುವ ಲೋಹವನ್ನು ಬಿಡುಗಡೆ ಮಾಡುತ್ತವೆ। ಧನ್ಯವಾದಗಳು ಆತ್ಮೀಯರೇ ಇಲ್ಲಿವರೆಗೆ ಮಾದರಿ ಪ್ರಶ್ನೆ ಪತ್ರಿಕೆ 1 2020-21ನೇ ಸಾಲಿನ ಮಾದರಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ 1ರ ರಸಾಯನಶಾಸ್ತ್ರ ಭಾಗ ಬಿ ಯಲ್ಲಿ ಬರತಕ್ಕಂತ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಾವು ವೀಕ್ಷಿಸಿದಿರಿ ಅದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು। ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನಪ್ಪ ಅಂದ್ರೆ ತಾವು ನಮ್ಮ ಚಾನೆಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಅವರಿಗೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತಕ್ಕಂಥದ್ದು ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ। ಅಂದರೆ ಈ ಒಂದು ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಭಾಗ ಸಿ ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಒಂದು ಮಾದರಿಯನ್ನು ಪಾರ್ಟ್ ಸಿ ಒಂದು ಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ। ಹಾಗಾಗಿ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಕ್ಕಂಥ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀವಿ।
ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿಯವರೆಗೆ ನಮಸ್ಕಾರ.